ಎರಡನೇದು ಬಹಳ ಪ್ರಮುಖವಾಗಿ ಈ ಆರ್ ಎಸ್ ಎಸ್ ಬ್ಯಾನ್ ಬಗ್ಗೆ, ಬಜರಂಗ ದಳದ ಬ್ಯಾನ್ ಬಗ್ಗೆ ಈಗ ಧ್ವನಿ ಎತ್ತಿದ್ದಾರೆ. ಯಾಕೆ ಎತ್ತಿದ್ದಾರೆ ಅಂದ್ರೆ ಇದನ್ನ ಒಂಥರ ಈ ವಿಷಯ ಇದೆಯಲ್ಲ ಫ್ರೀ ಫ್ರೀ ಫ್ರೀ, ಆ ಫ್ರೀನ ಒಂದು ಡೈವರ್ಟ್ ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡು ಈ ತರದ ಒಂದು ಹೊಸ ಇದನ್ನ ಬಿಟ್ಟಿದ್ದಾರೆ. ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀರಿ, ನಾನು ಕಾಂಗ್ರೆಸ್ ಅವ್ರನ್ನ ಕೇಳಕ್ ಹೇಳ್ತೀನಿ, ಅಲ್ಲ ರೀ ನೀವು ಬ್ಯಾನ್ ಮಾಡೋದೇನು, ನಿಮ್ಮ ಅಪ್ಪನ ಕೈಲೇ ಆಗ್ಲಿಲ್ಲ, ನಿಮ್ಮ ಅಜ್ಜಿ ಕೈಲೇ ಆಗ್ಲಿಲ್ಲ, ನಿಮ್ ಮುತ್ತಾತನ ಕೈಲೇ ಮಾಡಕ್ ಆಗಿಲ್ಲ, ನೀವೇನ್ರಿ ಮಾಡ್ತೀರಾ? ಅವ್ರಿಗೆಲ್ಲ ಮೆಜಾರಿಟಿ ಇತ್ತು ಪಾರ್ಲಿಮೆಂಟ್ ಅಲ್ಲಿ, ಮೆಜಾರಿಟಿ ಇತ್ತು, 15-20 ಸರ್ಕಾರಗಳಿತ್ತು, ಆಗ್ಲೇ ನೀವೇನು ಬೇಳೆ ಬೇಯಕ್ಕಾಗಿಲ್ಲ. ಈಗೆಲ್ಲ ಕಿತ್ತೋತಾ ಐತೆ, ಸರ್ಕಾರಗಳೆಲ್ಲ ಕಿತ್ತು ನೆಗೆದು ನೆಲ್ಲಿಕಾಯಿ ಹೋಗ್ತಾ ಇದೆ ಎಲ್ಲ ಸರ್ಕಾರ ದೇಶದಲ್ಲಿ. ಈಗ ನೀವೇನ್ ಮಾಡಕ್ಕಾಗ್ತೀರ? ನೀವು ಮಾಡಿ ನೋಡೋಣ, ನಿಮ್ಗೆ ಆ ತರ ತಾಕತ್ ಇದ್ರೆ, ದಮ್ ಇದ್ರೆ, ಶಕ್ತಿ ಇದ್ರೆ ಮಾಡಿ. ನಿಮ್ ಸರ್ಕಾರ 3 ತಿಂಗಳಿರಲ್ಲ, ನಿಮ್ ಸರ್ಕಾರ 3, ಆರ್ ಎಸ್ ಎಸ್ ಅಲ್ಲ ಒಂದ್ ಶಾಖೆ, ಲಕ್ಷಾಂತರ ಇದೆ, ಲಕ್ಷಾಂತರ ಶಾಖೆಗಳಿದೆ, ಒಂದೇ ಒಂದ್ ಶಾಖೆ ಮಾಡಿ, ಆರ್ ಎಸ್ ಎಸ್ ನ ಒಂದೇ ಒಂದ್ ಶಾಖೆಯನ್ನ ಬ್ಯಾನ್ ಮಾಡಿ. ಈಗ ನಿಮ್ಮ ಹತ್ರ ಎಲ್ಲ ಕಾರ್ಗಳಿದೆಯಲ್ಲ, ಊಟದ ಕಾರು, ಅವು 3 ತಿಂಗಳು ಇರಲ್ಲ, ಎಲ್ಲ ವಾಪಸ್ ವಿಧಾನಸೌಧದ ಮುಂದೆ ನಿಂತು ಹುಷಾರಾಗಿ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ. ಆರ್ ಎಸ್ ಎಸ್ ಮತ್ತು ಬಜರಂಗ ದಳ ಏನಿದೆ ಅದು ಹಿಂದೂಗಳ ಧ್ವನಿ, ಅದು ಹಿಂದೂಗಳ ಭಾವನೆ. ಹಿಂದೂಗಳಿಗೆ ನೋವಾದಾಗ, ಹಿಂದೂಗಳಿಗೆ ಅನ್ಯಾಯ ಆದಾಗ ಅದರ ಪರವಾ, ಹಿಂದೂಗಳ ಪರವಾಗಿ ನಿಲ್ಲುವಂತ ಒಂದು ಸಾರ್ವಜನಿಕ ಸಂಸ್ಥೆ. ಈ ದೇಶದ ಪ್ರಧಾನಿ ಆರ್ ಎಸ್ ಎಸ್, ಈ ದೇಶದ ಗೃಹ ಸಚಿವರು ಆರ್ ಎಸ್ ಎಸ್, ರಾಷ್ಟ್ರಪತಿಗಳು ಆರ್ ಎಸ್ ಎಸ್, ನಾವು ಆರ್ ಎಸ್ ಎಸ್ ಅವರು ಬಜರಂಗ.